ಮನೆಯಲ್ಲಿ ತಂದಿರೋ ಹಾಲು ತುಂಬಾ ಇದೆಯಾ ಅಥವಾ ಹಾಲು ಒಡೆದೋಗ್ತಿದೆ ಅಂತ ಅನುಮಾನ ಬರ್ತಿದ್ಯಾ ಅದನ್ನ ಸುಮ್ಮನೆ ಎಸೆಯೋದಕ್ಕೆ ಮನಸ್ಸಾಗ್ತಾ ಇಲ್ಲ ಅಲ್ವಾ ಹಾಗಿದ್ರೆ ಇವತ್ತಿನ ರೆಸಿಪಿನ ಬರಿದೆ ನೋಡಿ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೆಲವೊಂದ್ಸಲ ನಾವು ಮನೆಯಲ್ಲಿ ತಂದಿರೋ ಹಾಲು ತುಂಬಾ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅಥವಾ ಹಾಲು ಕಾಸೋದಕ್ಕಿಟ್ಟಾಗ ಅದು ಒಡೆದೋಗುತ್ತೆ ಅಂತ ಅನುಮಾನ ಬರುತ್ತೆ ಆದ್ರೆ ಅಷ್ಟೊಂದು ಹಾಲನ್ನ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಮನಸ್ಸಾಗಲ್ಲ ಆ ಟೈಮಲ್ಲಿ ತುಂಬಾ ಸುಲಭವಾಗಿ ತುಂಬಾ ಕಡಿಮೆ ಇಂಗ್ರೆಡಿಯೆಂಟ್ಸ್ ಇಂದ ಅದರಿಂದ ಒಂದು ರೆಸಿಪಿ ಮಾಡಬಹುದು ಅಂತ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮೊದಲು ನೀವು ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಎಲ್ಲಾ ವಿಡಿಯೋಸ್ ಅನ್ನು ನೋಡಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು 1 ಲೀಟರ್ ಫುಲ್ ಹಾಲು ನನ್ನ ಕಾಸಕ್ಕಿದ ತಕ್ಷಣ ಒಡಿತಾ ಇದೆ ಅಂತ ಅನುಮಾನ ಬಂತು ಸೋ ಅದನ್ನ ತಕ್ಷಣ ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕೊಂಡು ಆಮೇಲೆ ಅದಕ್ಕೆ ಸಕ್ಕರೆನ ಆಡ್ ಮಾಡ್ಕೊಳ್ತಾ ಇದೀನಿ 1 ಲೀಟರ್ ಹಾಲು ಒಂದ ಸ್ವಲ್ಪನು ಯೂಸ್ ಮಾಡಿಲ್ಲ ಪ್ಯಾಕೆಟ್ ಓಪನ್ ಮಾಡಿ ಹಾಲು ಕಾಸೋದಕ್ಕೆ ಇಟ್ಟ ತಕ್ಷಣ ಅನುಮಾನ ಬಂತು ಅಷ್ಟನ್ನು ವೇಸ್ಟ್ ಮಾಡೋದಕ್ಕೂ ಮನಸ್ಸಾಗಲ್ಲ ಆಕ್ಚುಲಿ ಪನ್ನೀರ್ ಸಹ ಮಾಡಬಹುದು ಪನ್ನೀರ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಸ್ವೀಟ್ ಮಾಡೋಣ ಅನಿಸ್ತು ಅದಕ್ಕೆ ಮಾಡ್ತಾ ಇದೀನಿ ನಾನು ಇಲ್ಲಿ ಹಾಲು ಇನ್ನು ಚೆನ್ನಾಗಿ ಒಡಿಲಿ ಅಂತ ಮತ್ತೆ ಎಕ್ಸ್ಟ್ರಾ ಟೇಸ್ಟ್ ಗೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ತಾ ಇದೀನಿ ಇದನ್ನ ಬೇಕಾದ್ರೆ ಸ್ಕಿಪ್ ಮಾಡಬಹುದು ನೋಡಿ ಚೆನ್ನಾಗಿ ಈ ತರ ಒಡ್ಕೊಳ್ಳಿ ಗಿಣ್ಣದ ಹಾಲಿಂದ ಗಿಣ್ಣ ಮಾಡೋಕೆ ತುಂಬಾ ಜನ ಗೊತ್ತಿರುತ್ತೆ ಬಟ್ ಇದು ಗಿಣ್ಣದ ಹಾಲು ಅಲ್ಲದೇನೆ ನಾರ್ಮಲ್ ಹಾಲಲ್ಲೂ ಗಿಣ್ಣನ ಮಾಡ್ಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತೀನಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು ನೋಡಿ ಏನು ಜಾಸ್ತಿ ಇಂಗ್ರೆಡಿಯೆಂಟ್ಸ್ ಇಲ್ಲದೆ ನಾವು ಚೆನ್ನಾಗಿ ಒಂದು ಸ್ವೀಟ್ ಮಾಡಿದಂಗೆ ಆಯ್ತು ಹಾಗೆ ಹಾಲನ್ನ ವೇಸ್ಟ್ ಮಾಡಿದಂಗೂ ಆಗಲಿಲ್ಲ ಬರೀ ಹಾಲು ಹಾಳಾಗುತ್ತೆ ಅಥವಾ ಒಡೆದೋಗುತ್ತೆ ಅಂತ ಅನ್ನುವಾಗಷ್ಟೇ ಅಲ್ಲದೆ ನಮಗೆ ಏನಾದರೂ ಗಿಣ್ಣ ತಿನ್ನಬೇಕು ಅಂತ ಆಸೆ ಆದರೆ ಗಿಣ್ಣದ ಹಾಲು ಇಲ್ಲದೇನೆ ಈ ರೀತಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ಬಂದಿದೆ ನಾನು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ತುಂಬಾ ಕಡಿಮೆ ಇಂಗ್ರೆಡಿಯೆಂಟ್ಸ್ ನ ಉಪಯೋಗಿಸಿಕೊಂಡು ರುಚಿಯಾಗಿ ಮಾಡುವಂತ ಸ್ವೀಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ರುಚಿಯಾಗಿ ಸಹ ಆಗಿದೆ ಖಂಡಿತ ಈ ಸ್ವೀಟ್ ನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇದು ಹಾಗೆ ತಿನ್ನೋಕಷ್ಟೇ ಅಲ್ಲದೇನೆ ದೋಸೆ ಚಪಾತಿ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೋ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಟೇಕ್ ಕೇರ್ ಬೈ ಬಾಯ್